ನಾವು ಚಿಕ್ಕೋಡಿ ತಾಲೂಕಿನ ಕರಕನಾಡ ಗ್ರಾಮದೊಳಗೆ ಈ ಕೃಷಿ ಉತ್ಸವವನ್ನು ಮಾಡಿದ್ದೀವಿ. ಇಲ್ಲೆಲ್ಲ ರೈತರೆಲ್ಲರೂ ಇದ್ದಾರೆ. ಇದು ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಏನು ನೀವು ಪ್ರಾಡಕ್ಟ್ ಸಾವಯವ ಉತ್ಪನ್ನಗಳನ್ನು ಬಳಸಿದ್ರಲ್ಲ, ನಿಮ್ಮ ಫಸ್ಟ್ ಬಂದು ಹೇಳಿದವ್ರೆ ಬಂದು ಹೇಳಿದವ್ರೆ ಘನಶ್ಯಾಮ್ ಅವರಾಗಲಿ, ಮಾಂತೇಶ್ ಅವರಾಗಲಿ, ಚಿಂಚನೆ ಅವರ ಅವರಾಗಲಿ, ಕೂತಳೆ ಅವರಾಗಲಿ. ಓಕೆ ರೀ, ಈಗ ಇದು ಎಷ್ಟು ಎಕರೆ ಕಬ್ಬು ಐತ್ರಿ ಇದು? ಈಗ ಇದು 1 ಎಕರೆ ಆಗುತ್ತೆ. 1 ಎಕರೆ ಹತ್ಕೊಂಡೆ. ಏನೇನು ಮಾಡಿರಿ ಸರ್ ಈಗ? ಆ್ಯಕ್ಚುಲಿ ಕಬ್ಬು ಹಚ್ಚಿದ ಪೈಲಾಗಿದ್ರಿ, ಅಡವಿ 50 ವರ್ಷ ಆಯ್ತು, ಇದಕ್ಕೆ ಭಾಗೈತೆ ಇಲ್ಲಾಗಿತ್ತು, ನೀರಾವರಿನೇ ಇಲ್ಲಾಗಿತ್ರಿ. ನೀರಾವರಿ ಮಾಡ್ಕೊಂಡ್ರಿ ಪೈಲ ಏನ್ರಿ, ನೀರಾವರಿ ಮಾಡಂತಾರೆ. ಲಾವಣಿ ಮಾಡಬೇಕೈತೆ, ಒಂದು ಸಾರಿ 20 ಗುಂಟೆ ಲಾವಣಿ ತಾಕ್ತೀವಿ ರೀ ಹೋದ ವರ್ಷ. ಅತ್ತಾಗಿಂದ ಬೀಜ ತಗ್ದು ಲಾವಣಿ ಮಾಡ್ಕೊಂಡ್ರಿ. ಲಾವಣಿ ಮಾಡ್ಕೊಂಡು ಕತ ಪತ ಏನು ಹಾಕಲ್ಲ ಅದು, ಇನ್ನೂ ಒಂದು ಮುಟಿಗೂ ಕತ ಹಾಕಾನಿಲ್ಲ, ಸೆಗಣಿ ಕತಾನಿಲ್ಲ, ಮತ್ತು ಯಾವುದು ಕತಾನಿಲ್ಲ, ಯಾವುದು ಗೊಬ್ಬರ ಇಲ್ಲ. ಇನ್ನೊಂದು ನೀವೆಲ್ಲರೂ ಕೇಳ್ರಿ, ಇಲ್ಲೇ ರೈತರ ಹೇಳಾಕತ್ತಾರ ನಿಮ್ಗೆ ಏನು ಹಾಕಾನ. ಏನು 4 ಟ್ರಕ್ ತರೋದು ಈಗಿನ ಹರ್ಗು ಹೇಳೋದು ಇದಲ್ಲ ರೀ. ಏನು ಹಾಕ್ತಲ್ದೇನೆ ಲಾವಣಿ ಮಾಡಿದೀವಿ. ಲಾವಣಿ ಮಾಡಿದ್ವಿ ಅಂದರೆ ಮಾಂತೇಶ್ ಅವರ ನಮ್ಮದು ಇವ್ರ ಸಾಹೇಬರಾಗಲಿ, ಯಾರು ಮನೆ ಸಾಹೇಬ್ರು ಬಂದರು, ಇಲ್ಲ ಮತ್ತು ಸಾಮ ಗುರುಗಳು ಹಿಂಗೆ ಐತಿ, ಮತ್ತು ಹಿಂಗೆ ಮಾಡಿರಿ. ನಮಗೂ ಬೇಸರ ಆಗಿತ್ತು, ಯಾಕಂದ್ರೆ ಹೋದ ವರ್ಷ 16,000 ರೂಪಾಯಿ ಲಾವಣಿ ಹಾಕಿನ್ರಿ ಅದು 20 ಗುಂಟೆಗೆ. ಸೆಗಣ್ ಕತ 2-3 ಟ್ರಕ್ ಇತ್ತು ಅದು ಮನೆಯದೇ ಇತ್ತು ಸೆಗಣ್ ಕತ. ಅದ್ರ 16,000 ರೂಪಾಯಿ ಅದಕ್ಕೆ ಹೊಂಡಿತು. ಇದು ಬಾಜಾರ್ದಾಗ ಪ್ರಾಜೆಕ್ಟ್ ಸಿಗಾಕೈತು, ಪ್ಲಸ್ ಇದನ್ನ ಮಾಡಿ ನೋಡಬೇಕು. ಒಂದು ಮನುಷ್ಯನಾಗ ಬರ್ತದೆ, ಮನುಷ್ಯನಾಗ ಬರೋ ಪಕ್ಷ ಒಂದು ವಿಶ್ವಾಸ ಇಟ್ಟು ನಾವು ಅದನ್ನು. ಇನ್ನ 1,000 ರೂಪಾಯಿ ನಾವು ವ್ಯಕ್ತಿಗೆ ಖರ್ಚು ಮಾಡ್ತೀವಿ, ಭೂಮಿಗೆ 1,000 ರೂಪಾಯಿ ಖರ್ಚು ಮಾಡ್ತೀವಿ ಅಷ್ಟ್ರಾ. ಅಡ್ಡಾಗಲಿ ನುಕ್ಸಾನ ಆಗಿ, ಬಟ್ ಅದ್ರ ನುಕ್ಸಾನ ಏನಾಗಿಲ್ಲ. ಅದ ರಿಪೋರ್ಟ್ ಇಟ್ಟು ಚಂದ ಬರಾಗದ್ರಿ. 1 ಕಣ್ಣಿಗೆ 20-25 ಕಣ್ಣು ಹೊಡೆಯಾಗದವು. ಅಡವಿ ಎಕ್ದಮ್ ಕರ್ಲ ಅಡಿಬಿತ್ತು. ಅಲ್ಲ ಇದನ್ನು ಸ್ಪ್ರೇ ಮಾಡಿದವ್ರು ಯಾರಿಗೆ ಸ್ಪ್ರೇ ಮಾಡೋದಂದ್ರೆ ರೈತರು. ನೀವು ಮಾಡಿದ ಸ್ಪ್ರೇ ನೀವು ಇದು ಎಷ್ಟು ತಿಂಗಳದ್ದು ಐತೆ ಹೇಳ್ರಿ? ಈಗ ಇನ್ನೂ 3 ತಿಂಗಳು 8 ದಿವಸ ಕಂದಿತ್ತು ಸರ್. ಅಂದರೆ ಹೆಚ್ಚು ಕಡಿಮೆ 82 ದಿವಸದ ಕಬ್ಬು ಐತಿ? ಹಾಂ ಹಾಂ ಸರ್, 82 ದಿವಸ 82 ದಿವಸ ಕಬ್ಬು. ಇದ್ರೊಳಗೆ ನೀವು ಮರಿ ಏನು ಸರ್ ಎಷ್ಟು ಅದಾವೆ ಸರ್? ಇಲ್ಲೇ ಇದೆ ಏನು ಸರ್ ಮರಿ ಏನು ಸರ್? ಮರಿ ಏನು ಸರ್ ಇದ ತಾಯಿರಿ ಸರ? ಹಾಂ ರೀ, ಇದು ನೋಡ್ರಿ ನೋಡ್ರಿ ಏನು ಸರ್? ಹಾಂ, ಇದು ತಾಯಿರಿ 1, 2, 3, 4 ರೀ, 5, 6, 7, 8, 9, 10, 11 ರೀ ಸರ್, 12, 13, 14, 15, 16, 17, 18 ಅದು ಸರ್. ಒಂದು ಸ್ಪ್ರೇ ಇಡ್ಸಲ್ಲ ಮಾಡಿರಿ ಸರ್? ಸ್ಪ್ರೇ ಸ್ಪ್ರೇ ಇದೆ, 5 ಸಲ ಸ್ಪ್ರೇ ಆಗಿತ್ತು ರೀ. 3 ತಿಂಗಳದೊಳಗೆ 5 ಸಲ ಸ್ಪ್ರೇ ಕೊಟ್ಟಿದೆ. ನಿಮ್ಗೆ ಎಲ್ಲರಿಗೂ ಏನು ಹೇಳಿದೆ ಅಂದ್ರೆ ನಾನು 3 ತಿಂಗಳದೊಳಗೆ ಎಷ್ಟು ಸ್ಪ್ರೇ ಹೇಳಿದ್ರೆ ಸರ್? ನಮ್ದೊಂದು ಫೇಲ್ ಏನಾಗಿತ್ತು ರೀ, ನಾವು ಲಾವಣಿಗಿಂತ ಮುಂಚಿತವಾಗಿ ನಾವು ಇದಾಗ ತಗೊಂಡಿದ್ಕಿಲ್ರಿ. ಲಾವಣಿ ನಾಟಿ ಬಂದು 1.5 ಇಂಚ್ ಮೇಲೆ ನಮಗೆ ಇದೆಲ್ಲ ಈ ಥರದ ಮಾಹಿತಿ ಕೊಟ್ಟಿರ. ನಾನು ಒಂದು ಸ್ಪ್ರೇ ನಮ್ಮದು ಸೆಲ್ಲ ಕೊಡ್ಸಿ ಒಳ್ಳೇದೈತೆ ರೀ, ಸೆಲ್ಲ ಕೊಡಿ. ಇನ್ನೂ ನೀವು ಇನ್ನೂ 2 ಸ್ಪ್ರೇ ಮಾಡಿದ್ರು ಒಳ್ಳೇದೇ. ಹಾಂ ಸರ್, ಇನ್ನೂ ನಿಮಗೆ ಇದೈತೆ ಚಾನ್ಸ್ ಐತೆ ಮಾಡೋಕ್ಕೆ. ಹೌದು ಸರ್, ಈಗ ನಾ ಇಲ್ಲಿ ಎಲ್ಲ ನಿಮಗೆ ಕೇಳ್ತೀನಿ, ಈ ಟೈಪು ಈಗೇನು 82 ದಿವಸದ ಇದು ಕಬ್ಬು ಐತಿ, ಈ ಟೈಪು ಇದ್ರೂ ನೋಡಿರಿ, ಕೆಮಿಕಲೂ ಇಲ್ಲ, ಯಾವುದು ಸಗಣಿ ಗೊಬ್ಬರನೂ ಇಲ್ಲ, ಕೊಟ್ಟಿಗೆ ಗೊಬ್ಬರ ಇಲ್ಲ, ಎರೆಹುಳ ಗೊಬ್ಬರ ಇಲ್ಲ, ಏನೂ ಇಲ್ಲ. ನಿಮಗೆ ಹೆಂಗೆ ಅನ್ಸತೈತಿ ನೀವು ಹೇಳ್ರಿ ನೋಡಿ. ನೀವು ಭಾಳ ಅಗಾಡಿ ಅಂತ ಫೋಟೋ ಇಟ್ಟು ಭಾಳ ಆಗ್ತದೆ, ನನಗೆ ಹೇಳ್ರಿ ಇದು ನಿಮಗೆ ಹೆಂಗೆ ಅನ್ಸತೈತಿ? ಉಪಯೋಗ ಐತೆ ಅನ್ನಿಸ್ತೈತೆ, ಉಪಯೋಗ ಐತೆ ರೀ, ಯೂಸ್ ಐತ್ರಿ, ಔಷಧ. ಹ್ಞೂ, ಏನು ಲಾಸ್ ಇಲ್ಲ. ಈಗ ನಾ ಅಲ್ಲಿ ಹೇಳಿದ್ದಕ್ಕೆ ಇಲ್ಲಿ ನೀವು ನೋಡೋದಕ್ಕೆ ಮ್ಯಾಚ್ ಆಗತ್ತೈತ್ರಿ, ಹೊಂದಾಣಿಕೆ ಆಗತ್ತೈತ್ರಿ, ಮ್ಯಾಚ್ ಆಗತ್ತೈತ್ರಿ. 1 ಎಕರೆಗೆ ನಾವು ಏನು ಟಾರ್ಗೆಟ್ ಇಟ್ಟೀವಿ, ರೀಚ್ ಆಗ ನಾವು ರೀಚ್ ಆಗ್ಬೋದು ರೀ, ಆಗ್ಬೋದು ಗ್ಯಾರಂಟಿ ಮಾಡ್ರೆ 100% ರೀಚ್ ಆಗ್ತದೆ, ರೀಚ್ ಆಗ್ತದೆ. ಮತ್ತು ಯಾರು ಏನಾರು ನಿಮ್ಮ ಒಪಿನಿಯನ್ ಹೇಳೋರಿದ್ರೆ ಹೇಳ್ರಿ, ಯಾಕಂದ್ರೆ ರೈತರು ಇದ್ರಿ. ಏನ್ರಿ ಇಲ್ಲಿ ಒಬ್ಬರು ರೈತರು ಹೇಳತ್ತಾರೆ, ಅದ್ರೊಳಗೆ ಇವ್ರು ಮಾಡೋರು. ಈಗ ಇಲ್ಲಿ ಹೇಳಿದ್ರು ನನಗೆ ಅವರು ಡಿಫ್ರೆನ್ಸ್ ಹೇಳಿದ್ರು. 1ನೇ ಸಲ ನಾ ಸ್ಪ್ರೇ ಮಾಡಿದೇನು ರೀ, ಅವಾಗ ಎಷ್ಟಿದ್ದು ರೀ? ಮರಿ 6 ಸ್ಪ್ರೇ, 2 ಇಂಚಿಂಗ ಮತ್ತು ಸ್ಪ್ರೇ ಕೊಚ್ಚಿನ ಹೇಳಿದಾಗ 10-11 ಬಂದು. ಹ್ಞೂ, ನಂತರ ಈಗ 20 ದಿವಸದಿಂದ ರೀ 12 ಇತ್ತು, ಈಗ 24-25 ಆಗಿದೆ. ಇದನ್ನವ್ರು ಮಾರ್ಕ್ ಮಾಡಿ ಇಟ್ಟಿದ್ರು, ಮಾರ್ಕ್ ಮಾಡಿಟ್ಟು ನೀವು ಇದು ಮಾಡಿರಿ. ಹೌದು, ಎಲ್ಲ ಕಡೆ ಮಾರ್ಕ್ ಮಾಡಿರಿ. ನಾವು ಈಗ ಇದ್ರೊಳಗೆ ನಾವು ಹೇಳಿದಷ್ಟು ಲೆಕ್ಕಾಚಾರ ಕುಂದಿರ್ತೈತೆ ಸರ್, ಕುಂದಿರ್ತೈತ್ರಿ. ಮತ್ತೊಂದು ನಮಗೊಂದು ಪ್ರಾಬ್ಲಮ್, ಇವೆಲ್ಲ
ಅದನ್ನ ನಾವು ಜರಾ ಕಾದೀವಿ ರೀ. ನಾಳೆ ಅಥವಾ ಝಾಡ್ ಆದ ನಂತರ 8 ತಿಂಗಳಾಗಲಿ ಅಥವಾ 10 ತಿಂಗಳಾಗಲಿ ಆ ಎಳೆಕ್ಕೆ ಇದು ಭೋಜಲ್ಲಿ ತಡದತ್ತು ಅಥವಾ ಬಿದ್ದತ್ತು. ಸ್ವಲ್ಪ ಮಣ್ಣು ಏರಿಸಿಬಿಡ್ರಿ, ಈಗ ಒಂದ್ ಸ್ವಲ್ಪ ಮರಿ ಸಂಖ್ಯೆ ಕಡಿಮೆ ಮಾಡ್ರಿ ಅಂತ ಹೇಳಿ. ಈಗ ಮಣ್ಣು ಏರಿಸ್ರಿ, ಮರಿ ಸಂಖ್ಯೆ ಕಡಿಮೆ ಮಾಡ್ಕೊಡ್ರಿ. ಯಾಕಂದ್ರೆ ಇನ್ನೂ ಮರಿ ಬರ್ತಾವ್ರಿ ಈಗ ಕೆಲವೊಂದಿಷ್ಟು ಮಂದಿ ನೋಡ್ರಿ. ನೋಡ್ರಿ ಮತ್ ಕಣ್ಣು ಹೊಡಿತಾವ್ರು ನಿಮಗೀಗ ಸರ್. ನಿಮಗೀಗ ಹೆಂಗ ಅನ್ಸೈತ್ರಿ 100% ನನಗರೆ 90% ಗ್ಯಾರಂಟಿ? 90 ಇಲ್ಲ, ನಾವೇ 90 ಇರ್ಲಿ ಇಲ್ಲ ಸರ್. ನಾವು ಏನಾಯ್ತಾರ ಮುಂದೆ ಅಂದ್ರೆ ಸರ್, ನಾವು ಏನ್ರಿ ಲಾವಣಿ ಇದ್ದರ ಕೂಡವಿನೂ ಇದ್ದರ ಬರ್ತೈತಿ. ನಾವು ರೊಟ್ರ ಹೊಡೆಯವ್ರ ಇದ್ದೀವ ಅದಕ್ಕೆ ಸರ್. ಒಳ್ಳೆ ಏನಂದ್ರೆ ರೊಟ್ರ ಹೊಡಿ ಬೇಡ, ಒಮ್ಮೆ ಎನ್ ಪಿ ಕೆ ಬಿಡು. ಮೊದಲೊಮ್ಮೆ ಗುರಾಕ ಕಚ್ಚರು, ನೆಲ ಎಲ್ಲ ಫಳ್ ಮಾಡಿಸಿರು. ಅದ್ರ ನಂತರ ಒಂದು ವಾರ ನೀರು ಬಿಟ್ಟು ಅಂತ ಎನ್ ಪಿ ಕೆ ಬಿಟ್ಟು ಎನ್ ಪಿ ಕೆ ಬಿಟ್ಟು ನಂತರ ಇದು ಕಾಡ್ವಿ. ಹೌದು ಸರ್, ಕಾಡಿಗೆ ಮರಿ ಹೆಂಗದ್ರ ಸರ್? ನೀವು ಡಿಸ್ಟೆನ್ಸ್ ಕಾಡಿಗೆ ಮರಿ ಹೆಂಗದ? ಮರಿ ಚಲೋ ಹೊಡೆಯದ ಸರ್. ಕಾಡಿಗೆ ನೋಡ್ತೀನಿ ಮೇನ್ ತಪ್ಪಂದ್ರ ಸರ್. ನಮ್ದಾಗೈತಿ, ಮೊದಲ ತುಳಿಬಾರ್ದಾಗಿತ್ತು. ಇದ ದೀಡ್ ಪೂಟಿ ಅಥವಾ 2 ಪೂಟಿ ಮಾಡ್ಬೇಕಾಗಿತ್ತು. ಆ ಯಾವ್ದಾಗ ನಿಮ್ಮ ಮಾಹಿತಿ ಇದಕ್ಕೆಲ್ಲ ನಾವು ಮಾಡಿದ್ದೀವಿ. ಈಗ ನಿಮಗೆ ಕಂಪನಿ ಬಗ್ಗೆ ಗ್ಯಾರಂಟಿ ಐತ್ರಿ, ಪ್ರಾಡಕ್ಟ್ ಬಗ್ಗೆ ಗ್ಯಾರಂಟಿ ಐತ್ರಿ. ಓಕೆ ರೀ, ನಾವು ಕೃಷಿ ಉತ್ಸವ ಮಾಡಿದ ಉದ್ದೇಶ ಏನಂದ್ರೆ ಈ ಎಲ್ಲ ಕಣ್ಣು ಮುಂದಿರ್ತಾವ ತಿಳಿತೈತಿ ಅಂತ ಉದ್ದೇಶದಿಂದ ಮಾಡಿದ್ದೀವಿ. ಥ್ಯಾಂಕ್ ಯು, ಎಲ್ಲರಿಗೆ ನಾ ಧನ್ಯವಾದ ಹೇಳ್ತೀನಿ. ಮತ್ತೆ ಲಾವಣಿ ಮಾಡಬೇಕು ಪ್ಲಾನ್ ಇದ್ರಪೇಕ್ಷ ಭಾರಿ ಆದ ಮತ್ತೆ ಬನ್ನಿ. ಇಲ್ಲಿತನ ಲಾವಣಿ ಹಚ್ಕಬ್ಬ ಈ ಕಡೆ ಕೊಡವಿ ಬೀಜ ಐತ್ರಿ ಒಟ್ಟ ಒಂದ್ ಐಬರ್ ರೀ. ಅದ್ರ ನಂತರ ಇವ್ರು ಏನ್ ಮಾಡಿರೋದು ಯಾರ ಕೇಳಿದ್ರಲ್ರಿ ಕೊಡ್ಬೇಕು ಅಂತೇಳಿ ಮತ್ತೆ ಇದ್ರಿ ಏನಂದ್ರೆ ಈಗ ಅದಕ್ಕೆ 5 ಸಲ ಸ್ಪ್ರೇ ಆಗಿತ್ರಿ. 4 ಡ್ರಿಂಚಿಂಗ್ ಆಗಿದವು, ಇದಕ್ಕೆ 2 ಡ್ರಿಂಚಿಂಗ್ ಆಗಿದ್ವು, 3 ಸ್ಪ್ರೇ ಆಗಿದ್ವು, 2 ಡ್ರಿಂಚಿಂಗ್ ಆಗಿದವ್ ಎನ್ ಪಿ ಕೆ. ಸರ್ ಸಮಾಧಾನ ಇದಿರಲ್ಲ, 100% ರಿಸಲ್ಟ್ ಅಪ್ಪಗಳು ಫುಲ್ ಸಮಾಧಾನ. ಹೇಗಿದ್ರಿ ನಾವು ಮಾಡೋದಕ್ಕೆ ರೈತರು ನುಕ್ಸಾನ ಆಗಬಾರ್ದು, ನಮಗೂ ಮಾಲಕರು ಸೋಷಲ್ ರೈತರು ನುಕ್ಸಾನ ಆಗಬಾರ್ದ್ರ ಅದು. ಈಗ ನಿಮ್ಮವರು 4ನೇ ಪಾಲ್ದವರು ಅಲ್ಲ ಸರ್. ಈಗ ನೀವು ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಹೆಂಗೆ ಅನಿಸಿದೆ, ನುಕ್ಸಾನ ಆಗ್ತಿದೆ? 100% ಡಬಲ್ ಫಾಯ್ದೆ. ಕಮ್ಮಿ ಖರ್ಚದಾಗ ಉತ್ಪನ್ನ ಹೆಚ್ಚು ಅಂತಂದ್ರೆ ಸಮಾಧಾನ ರೀ. ಕರೆಕ್ಟ್ ಸರ್, ಥ್ಯಾಂಕ್ ಯು ಸರ್.